ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡೋದಾದ್ರೆ ಇತ್ತೀಚೆಗೆ ಭೂಕುಸಿತ ಸಂಭವಿಸಿದ್ದ ಜೋಶಿ ಮಠ ಸೇರಿದಂತೆ ಉತ್ತರಾಖಂಡ ರಾಜ್ಯದ ಹಲವೆಡೆ ಭವಿಷ್ಯದಲ್ಲಿ ಭಾರಿ ಭೂಕಂಪ ಸಂಭವಿಸಲಿದೆ ಅಂತ ಹೈದರಾಬಾದ್ ಮೂಲದ ಸಿ ಎಸ್ ಆರ್ ರಾಷ್ಟ್ರೀಯ ಭೌಗೋಳಿಕ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಉತ್ತರಾಖಂಡವನ್ನ ಭೂಕಂಪ ವಲಯ ಅಂತ ಗುರುತಿಸಲಾಗಿದ್ದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರು ಇಲ್ಲಿ ಸಾವಿಗೆ ಕಾರಣರಾಗಿರುವಂತಹ ಟರ್ಕಿ ಸಿರಿಯಾದಲ್ಲಿ ಸಂಭವಿಸಿದ ಭೂಕಂಪದ ಸಂದರ್ಭದಲ್ಲಿ ಈ ಎಚ್ಚರಿಕೆ ಬಂದಿರೋದು ಆತಂಕ ನಿಜ ಯಾಕಂದ್ರೆ ಜೋಶಿ ಮಠದಲ್ಲಿ ಇತ್ತೀಚೆಗೆ ಭೂಕಂಪ ಆಗಿತ್ತು ಆದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ ಸಾವಿರದ ಒಂಬೈನೂರ ಐದರಲ್ಲಿ ಉತ್ತರಾಖಂಡಲ್ಲಿ ರಿಕ್ಟರ್ ಮಾಪಕದಲ್ಲಿ ಎಂಟಕ್ಕೂ ಅಧಿಕ ತೀವ್ರತೆ ಭೂಕಂಪ ಆಗಿತ್ತು ಎಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಅಲ್ಲಿಂದ ಇತ್ತೀಚೆಗೆ ಮತ್ತೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಬಿಹಾರ ನೇಪಾಳ ಗಡಿಯಲ್ಲೂ ಕೂಡ ಕಂಪನದ ಅನುಭವ ಆಗಿತ್ತು ಹೀಗಾಗಿ ಸಿರಿಯಾ ಮತ್ತು ಟರ್ಕಿಯಲ್ಲಿ ಭೂಕಂಪ ಭೀಕರ ಭೂಕಂಪ ಆಗಿರುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಕೂಡ ವಿಜ್ಞಾನಿಗಳು ಎಚ್ಚರಿಕೆಯನ್ನು ಕೊಟ್ಟಿರೋದು ನಿಜಕ್ಕೂ ಕೂಡ ತುಂಬಾನೇ ಆತಂಕದ ವಿಷಯ ಇತ್ತೀಚೆಗೆ ಸುಮಾರು ಲಾಸ್ಟ್ ಇಯರ್ ಅನ್ಸುತ್ತೆ ಲಾಸ್ಟ್ ಅಲ್ಲಿ ಮಡಿಕೇರಿ ಕೊಡಗಲ್ಲಿ ಕೂಡ ಒಂದಷ್ಟು ಭೂಕುಸಿತ ಭೂಕಂಪದ ಅನುಭವಗಳು ಈ ರೀತಿ ಹೇಳ್ತಾ ಇದ್ರು ಈ ಹಿಂದಿನ ಫ್ಲಡ್ನ ಬಳಿಕ ಇನ್ನೂ ಆತಂಕಗಳು ಅಲ್ಲೇ ಮರೆ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಸಿರಿಯಾ ಟರ್ಕಿಯ ಭೂಕಂಪ ನೋಡಿದ ಮೇಲೆ ಭಾರತದಲ್ಲಿ ಕೂಡ ಉತ್ತರಾಖಂಡ್ನಲ್ಲಿ ಭೂಕಂಪ ಆಗೋ ಸಾಧ್ಯತೆ ಇದೆ ಅಂತ ಹೇಳುವಾಗ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನೀರ್ ಬರಲ್ಲ ಅಂದ್ರೆ ನಾಕ್ ದಿನ ನೀರು ನೀರ್ ಇಟ್ಕೋಬಹುದು ಕರೆಂಟ್ ಇಲ್ಲ ಅಂದ್ರೆ ಏನೋ ದೀಪ ಗೀಪ ವ್ಯವಸ್ಥೆ ಮಾಡ್ಕೋಬಹುದು ಭೂಕಂಪ ಆಗುತ್ತೆ ಅಂತ ವಿಜ್ಞಾನಿಗಳೇ ಹೇಳುವಾಗ ಏನ್ ಪ್ರಿಕಾಶನ್ ತಗೋತೀರಾ ಊರ್ ಬಿಟ್ಟು ಬರಕಾಗುತ್ತಾ ಇಲ್ಲ ಭೂಕಂಪ ಅಂತ ನಿದ್ದೆಗೆ ನಿದ್ದೆಗೆಟ್ಕೂರಕ್ ಆಗುತ್ತಾ ಪ್ರಕೃತಿ ವಿಕೋಪಗಳ ವಿಚಿತ್ರ ಹೀಗಾಗಿ ಇದೊಂದು ರೀತಿ ಆತಂಕದ ವಿಚಾರ ಇದ್ರ ಬಗ್ಗೆ ಕೂಡ ವಿಜ್ಞಾನಿಗಳು ಏನು ಕ್ರಮ ಕೈಗೊಳ್ಳಬೇಕು ಏನು ಮಾಡಬೇಕು ಎಲ್ಲಿ ಭೂಕಂಪದ ಕೇಂದ್ರ ಬಿಂದು ಕಾಣಿಸ್ಬೋದು ಅಥವಾ ಯಾವ ಪ್ರದೇಶದಲ್ಲಿ ಲಾಸ್ಟ್ ಟೈಮ್ ಅದೇ ಸಾವಿರದ ಒಂಬೈನೂರ ಐದರಲ್ಲಿ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಆಗಿತ್ತು ಅಂತ ಹೇಳ್ತಿದ್ದಾರೆ ಹೀಗಾಗಿ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು